ಸ್ನೇಹಿತರೆ ಕಲಿಕೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಇವತ್ತು ನಾನು ನಿಮಗೆ ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಅದಕ್ಕೆ ಮಸಾಲೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಎರಡು ದಿನ ಹೆಸರು ಕಾಳನ್ನು ಚೆನ್ನಾಗಿ ನೆನೆಸಿ ಮೊಳಕೆಯನ್ನು ಕಟ್ಕೊಂಡಿದ್ದೆ ಆ ನೀರೆಲ್ಲ ಇಳಿಬೇಕು ಅದನ್ನು ಒಂದು ತೂತು ಜಾಲರಿಯಲ್ಲಿ ನೆನ್ನಂತರ ಬೋರ್ಲ್ ಹಾಕೋಬೇಕು ಈ ರೀತಿ ಚೆನ್ನಾಗಿ ಅದು ನೀರಿನ ಅಂಶ ಎಲ್ಲ ಹೋಗಬೇಕು ಅದಕ್ಕೆ ನಾನೀಗ ಒಂದು ಬಟ್ಲು ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಈರುಳ್ಳಿ ಸಣ್ಣದಾಗೆ ಹೆಚ್ಕೋಬೇಕು ಹೆಚ್ಚಿರೋದು ಹಾಕ್ಕೋಬೇಕು ಅರ್ಧ ಬಟ್ಲಷ್ಟು ಕಾಯಿ ತುರಿ ಕರಿಬೇ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು ಒಂದು ಚಮಚದಷ್ಟು ನಿಂಬೆ ರಸ ಕೊಟ್ಟಿರುವಂಥ ಕಾಳುಮೆಣ್ಸು ಪುಡಿ ಒಂದು ಸ್ಪೂನಷ್ಟು ಹಾಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಳು ಒಂದು ಚೂರು ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತು ಒಂದು ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಗೆ ಹಾಕ್ಬೋದು ಹಸಿ ಆದರೆ ತಿಂದಾಗ ಒಂದೊಂದ್ಸತಿ ಖಾರ ಆಗೋಗುತ್ತೆ ಅದು ಈ ರೀತಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಖಾರ ತಬ್ಬುತ್ತೆ ಅದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಬಟ್ಲಷ್ಟು ಕಾಂಗ್ರೆಸ್ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಇದಿಷ್ಟೇನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮನೆಯಲ್ಲಿರುವಂಥ ಪದಾರ್ಥಗಳಿಂದನೇ ಇದನ್ನು ಮಾಡ್ಬೋದು ಸಂಜೆ ಹೊತ್ತು ಬೇಗನೂ ಆಗುತ್ತೆ ಮೊಳಕೆ ಕಾಳು ಕಟ್ಟಿಸಿ ಇಟ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ಇದು ಮಾಡ್ಕೋಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇದು ಆರೋಗ್ಯಕ್ಕೆ ಉತ್ತಮವಾದಂಥ ಆಹಾರ ಈ ಹಸಿರು ತರಕಾರಿ ಹಸಿರು ಕಾಳನ್ನು ತಿಂದರೆ ನಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ನೀವು ಒಂದು ಸತಿ ಮಾಡಿ ತುಂಬ ಟೇಸ್ಟಿಯಾಗುತ್ತೆ ಮಾಡಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ